ಏನು ಹೊಸ ಸಂಸತ್ ಭವನಕ್ಕೆ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಪ್ರವೇಶಿಸಿದ್ದು ಈ ವೇಳೆ ಕೇಂದ್ರ ಸಚಿವರು ಮತ್ತು ಇತರ ಸಂಸದರೊಂದಿಗೆ ಪ್ರಧಾನಮಂತ್ರಿ ಮೋದಿಯವರು ನೂತನ ಕಟ್ಟಡದೊಳಗೆ ಆಗಮಿಸಿದರು ಇದರೊಂದಿಗೆ ನೂತನ ಸಂಸತ್ ಭವನದಲ್ಲಿ ವಿಶೇಷ ಅಧಿವೇಶನ ಆರಂಭಗೊಂಡಿದೆ ಮೊದಲ ದಿನದ ಲೋಕಸಭಾ ಹಾಗೂ ರಾಜ್ಯಸಭಾ ಕಲಾಪಗಳು ಹಳೆ ಸಂಸತ್ತಿನ ಭವನದಲ್ಲಿ ಜರುಗಿದವು ಎಂದಿನಿಂದ ಹೊಸ ಭವನದಲ್ಲಿ ಕಲಾಪಗಳು ನಡೆದವು ಇದರ ಭಾಗವಾಗಿ ಹಳೆ ಸಂಸತ್ ಕಟ್ಟಡದ ಸೆಂಟ್ರಲ್ ಹಾಲ್ನಲ್ಲಿ ವಿದಾಯ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಎರಡೂ ಸದನಗಳ ಸದಸ್ಯರು ಪಾಲ್ಗೊಂಡಿದ್ದರು ಸದನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ನೂತನ ಸಂಸತ್ ಭವನದ ಮೊದಲ ಹಾಗೂ ಐತಿಹಾಸಿಕ ಅಧಿವೇಶನ ಇದಾಗಿದೆ ಈ ಹೊಸ ಸಂಸತ್ ಭವನದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಈ ಸಂದರ್ಭ ಹಲವಾರು ವಿಧಗಳಲ್ಲಿ ಅಭೂತಪೂರ್ವಕವಾಗಿದೆ ಇದು ಆಜಾದಿ ಕಾ ಅಮೃತ್ ಕಾಲ್ ಎಂದು ಹೇಳಿದರು ಈ ವೇಳೆ ರಾಜ್ಯಸಭಾ ಸದಸ್ಯ ಎಚ್ ಡಿ ದೇವೇಗೌಡರು ಕಿರಿಯ ಸಂಸದರಿಗೆ ಕಿವಿ ಮಾತು ಹೇಳಿದ್ದಾರೆ ಕಿರಿಯರಿಗೆ ದೇವೇಗೌಡರು ಏನು ಸಲಹೆ ಕೊಟ್ಟರು ಅಂದರೆ ಸಂಸತ್ ಇರುವುದು ಚರ್ಚೆ ನಡೆಸುವುದಕ್ಕೆ ಪ್ರತಿಭಟನೆ ನಡೆಸುವುದಕ್ಕಲ್ಲ ಒಂದು ಬಾರಿ ಬಾವಿಗಿಳಿದು ಪ್ರತಿಭಟಿಸಿದ್ದೆ ಅದು ಕಡಿಮೆ ಅವಧಿಯದ್ದಾಗಿತ್ತು ಸರದ ಬಾವಿ ಇಳಿದು ದಿನ ನಾನು ಮರುಗಿದ್ದೆ ನಾನು ಯಾಕೆ ಪ್ರತಿಭಟನೆ ಮಾಡಿದೆ ಅಂತ ದಯಮಾಡಿ ಸಂಸತ್ ಗ್ರಂಥಾಲಯವನ್ನು ಬಳಸಿ ಸಂಸದೀಯ ಇತಿಹಾಸವನ್ನು ತಿಳಿಯಿರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೆಹಲಿಗೆ ಬಂದಾಗ ನನಗೆ ಸ್ನೇಹಿತರು ಇರಲಿಲ್ಲ ಆಗ ಗ್ರಂಥಾಲಯದಲ್ಲಿ ಓದುತ್ತಿದ್ದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆಗೆ ಬಂದಾಗಲೂ ನಾನು ಗ್ರಂಥಾಲಯದಲ್ಲಿ ಸಮಯ ಕಳೆಯುತ್ತಿದ್ದೆ ಸಂಸತ್ ಬಡವರು ರೈತರು ತುಳಿತಕ್ಕೊಳಗಾದವರು ಧ್ವನಿ ಇಲ್ಲದವರನ್ನ ಮರೆಯಬಾರದು ಹೊಸ ಸಂಸತ್ ಕಟ್ಟಡದಲ್ಲಿ ಜನರ ಅಗತ್ಯತೆ ಅಭಿವೃದ್ಧಿಯ ಚರ್ಚೆಗೆ ಶೇಕಡಾ ತೊಂಬತ್ತರಷ್ಟು ಸಮಯ ಸಿಗಲಿ ಅಂತ ದೇವೇಗೌಡರು ಮಾತಿನಲ್ಲಿ ಹೇಳಿದರು